ಮ್ಯಾಜಿಕಲ್ ಡ್ರಿಂಕ್ ರೆಡಿ ಆಯಿತು. ಇದನ್ನೊಂದು ಮ್ಯಾಜಿಕಲ್ ಡ್ರಿಂಕ್ ಅಂತ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಇವತ್ತೊಂದು ಮ್ಯಾಜಿಕಲ್ ಡ್ರಿಂಕ್ ಅಂದರೆ ಬೆಳ್ಳಗಾಗುವ ಒಂದು ಡ್ರಿಂಕನ್ನು ಹೇಳುವ ಅಂತ. ಆ್ಯಕ್ಚುಲಿ ಇದನ್ನು ನಾನು ಶೇರ್ ಮಾಡಬೇಕು ಅಂತ ಇದ್ದೆ. ನಾನು ಇದನ್ನು ತಗೊಳ್ತೇನೆ, ಅದರ ಮತ್ತೆ ಹೇಳ್ತೇನೆ ಎಕ್ಸ್ಪ್ಲೈನ್. ಹಾಗೇನೆ ಇದನ್ನು ಶೇರ್ ಮಾಡಬೇಕು ಅಂತ ಇದ್ದೆ. ಅಷ್ಟರಲ್ಲಿ ನನಗೆ ಕೆಲವು ಕಮೆಂಟ್ಸ್ ಕೂಡ ಬಂತು, ಸ್ಕಿನ್ ವೈಟ್ನಿಂಗ್, ವೈಟ್ ಆಗಲಿಕ್ಕೆ ಏನಾದರೂ ಹೇಳಿ ಅಕ್ಕ ಅಂತ. ಸೊ ನಾನು ಯಾವಾಗಲೂ ಹೇಳೋದು ನಾನು ಯೂಸ್ ಮಾಡೋದನ್ನೇ, ನನಗೆ ರಿಸಲ್ಟ್ ಇದ್ದರೆ ಮಾತ್ರ ನಾನು ಹೇಳೋದು. ಇನ್ನು ವೈಟ್ ಆಗೋದಂದರೆ ಬರೀ ವೈಟ್ ಅಲ್ಲ, ವೈಟ್ ಅಂತ ಇದ್ದರೆ ಈಗ ಕೆಲವರು ತುಂಬ ವೈಟ್ ಇರ್ತಾರೆ ಆದರೆ ಮುಖದಲ್ಲಿ ಕಾಂತಿ ಇರುವುದಿಲ್ಲ. ವೈಟ್ ಅಂದರೆ ಹಾಲಿನ ವೇಷ ಹಾಕಿದಾಗೆಲ್ಲ ಮುಖದಲ್ಲಿ ಒಂದು ಕಾಂತಿ ಇರಬೇಕು. ಕೆಲವರು ವೈಟ್ ಇಲ್ಲದಿದ್ದರೂ ಏನೋ ಒಂದು ಅವರ ಮುಖದಲ್ಲಿ ಒಂದು ಕಳೆ, ಒಂದು ಅಟ್ರಾಕ್ಷನ್, ಒಂದು ಕಾಂತಿ, ಆ ಕಾಂತಿ ಇರಬೇಕು, ಜೊತೆಗೆ ಸ್ವಲ್ಪ ವೈಟ್ ಕೂಡ ಇರಬೇಕು. ಓವರ್ ವೈಟ್ ಆಗಬಾರ್ದು ಅದು ಹಾಲಿನ ವೇಷ ಹಾಕಿದಾಗೆ. ಒಂದು ಸ್ಕಿನ್ನಲ್ಲಿ ಒಂದು ಗ್ಲೋ ಇರಬೇಕು, ಗ್ಲೋಯಿಂಗ್ ಸ್ಕಿನ್. ಸೊ ಹಾಗಾಗಿ ಒಂದು ಇವತ್ತೊಂದು ಡ್ರಿಂಕ್ ಮಾಡುವ ಅಂತ. ತುಂಬ ಹೆಲ್ದಿಯಾದ ಡ್ರಿಂಕ್ ಇದು, ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡುವ ಈ ಡ್ರಿಂಕ್ ಮಾಡಲಿಕ್ಕೆ. ನೋಡಿ, ನಾನಿಲ್ಲಿ ಒಂದು ಕ್ಯಾರೆಟ್ ಮತ್ತು ಒಂದು ಬೀಟ್ರೂಟ್ ತಗೊಂಡಿದ್ದೇನೆ. ಇಷ್ಟು ದೊಡ್ಡ ಬೀಟ್ರೂಟ್, ಇಷ್ಟು ದೊಡ್ಡ ಕ್ಯಾರೆಟ್ ಬೇಡ. ನಿಮಗೆ ಜನ ಜಾಸ್ತಿ ಇದ್ದರೆ, ಕುಡಿಯುವವರು ತುಂಬ ಮಂದಿ ಇದ್ದರೆ ಇಷ್ಟಿಷ್ಟು ದೊಡ್ಡ ಹಾಕ್ಬೋದು. ನಾನು ಇದರದೊಂದು, ನನಗೊಬ್ಬಳಿಗೆ ಅಲ್ವಾ, ನಾನು ಇದರದೊಂದು ಅರ್ಧದಷ್ಟು ಹಾಕ್ತೇನೆ. ಇದನ್ನು ಕ್ಯಾರೆಟ್ ಕೂಡ ಇದನ್ನು ಕಟ್ ಮಾಡುವ ಮೊದಲೇ ತೊಳೆದು ತರಬೇಕು. ಸಿಪ್ಪೆ ತೆಗಿಬೇಕು. ನಾನು ಇದನ್ನು ತೊಳೆದೇ ತಂದಿದ್ದೇನೆ. ವೈಟ್ ಆಗೋದಂದರೆ ಈಗ ಮುಖಕ್ಕೆ ಏನಾದರೂ ಹಚ್ಚಿದರೂ ವೈಟ್ ಆಗ್ತಾರೆ, ಹಾಗಂತ ಅದು ಅದು ಪರ್ಮನೆಂಟ್ ಅಲ್ಲ. ಅದು ನೀವು ಹಚ್ಚಿ ಇನ್ಸ್ಟಂಟಾಗಿ ಗ್ಲೋ ಕೊಡ್ಬೋದು, ಹಾಗೆಯೇ ಸ್ವಲ್ಪ ದಿನ ಗ್ಲೋ ಇರ್ಬೋದು. ಆದರೆ ನೀವು ಅದನ್ನು ಡಿಸ್ಕಂಟಿನ್ಯೂ ಮಾಡಿದಾಗ ಪುನಃ ನೀವು ಮತ್ತೆ ನಿಮ್ಮ ಯಾವ ಒರಿಜಿನಲ್ ಕಲರ್ ಇದೆ ಅದೇ ಕಲರ್ ಇರ್ತದೆ. ನಮ್ಮದು ರಿಯಾಲಿಟಿ ಹೇಗಿರ್ತದೆ ಅಂದರೆ, ಬೆಳಿಗ್ಗೆ ನಾವು ನಿದ್ದೆಯಿಂದ ಎದ್ದಿರ್ತೇವಲ್ವ, ಆವಾಗ ನಾವು ಹೇಗಿರ್ತೇವೆ ಅದು ನಮ್ಮದು ರಿಯಲ್. ರಿಯಲ್ ವೈಟ್, ರಿಯಲ್ ಬ್ಯೂಟಿ, ಅದು ನಮ್ಮದು ರಿಯಲ್. ನಾವು ಎಷ್ಟು ಬಿಳಿ ಇದ್ದೇವೆ, ಹೇಗಿದ್ದೇವೆ ಅಂತ ನಾವು ಬೆಳಿಗ್ಗೆ ಎದ್ದೇಳ್ತೇವಲ್ಲ, ಅದು ನಮ್ಮದು ರಿಯಲ್. ಸೊ ಆ ಬೆಳಿಗ್ಗೆ ಇರುವ ಮುಗ್ಧತೆ, ಆ ಬೆಳಿಗ್ಗೆ ಇರುವ ಕಾಂತಿ ಯಾವಾಗಲೂ ಇರಬೇಕಾದ್ರೆ ಇಂಟೇಕ್, ನಾವು ಏನನ್ನು ತಗೊಳ್ತೇವೆ ಒಳಗಡೆ ಏನಿದೆ, ಇನ್ಪುಟ್ಟಲ್ಲಿ ಏನಾಗ್ತಾ ಉಂಟು ಅದೇ ಔಟ್ಪುಟ್ಟಿಗೆ ರಿಸಲ್ಟ್ ಬರೋದು. ಪ್ರೋಗ್ರಾಮ್ಸ್ ಎಲ್ಲ ಆಗೋದು ಇನ್ಪುಟ್ಟಲ್ಲಿ. ಸಾರಿ, ಸ್ವಲ್ಪ ಕಂಪ್ಯೂಟರ್ ಭಾಷೆಯಲ್ಲಿ ಹೇಳಿದೆ ಅನಿಸುತ್ತೆ, ಕ್ಷಮಿಸಿ. ಒಳಗಡೆ ಏನು ನಾವು ತಗೊಳ್ತೇವೆ ಅದರ ರಿಸಲ್ಟ್ ನಮಗೆ ಔಟ್ಪುಟ್ ನಮ್ಮ ಸ್ಕಿನ್ನಲ್ಲಿ, ನಮ್ಮ ಮುಖದಲ್ಲಿ ಬರೋದು. ಸೊ ನಾವು ಒಳಗೆ ತಗೊಳ್ಳೋದು ಯಾವಾಗಲೂ ಆರೋಗ್ಯವಾಗಿರಬೇಕು. ಈ ಬೀಟ್ರೂಟ್ ಕ್ಯಾರೆಟ್ ತಿನ್ನೋದಂದ್ರೆ ಎಲ್ಲರಿಗೂ ದಾಸಿನ, ಬೀಟ್ರೂಟ್ ಯಾರು ತಿನ್ನೋದಿಲ್ಲ. ಸೊ ಇದನ್ನು ನೀವು ವಾರಕ್ಕೊಂದು ಎರಡು ಬಾರಿ, ಆಗಲಿಲ್ಲ ಅಂದರೆ ಒಂದು ಬಾರಿ ಆದರೂ ವಾರಕ್ಕೊಮ್ಮೆ ಮಾಡಿಕೊಂಡು ಕುಡಿತಾ ಇರಿ ಅಥವಾ ತಿಂತಾ ಇರಿ. ನಾನಿವತ್ತು ಮಾಡೋದು ಇದೊಂದು ಜ್ಯೂಸು. ನೀವು ಇದನ್ನು ಸೂಪ್ ಮಾಡಿದರೂ ಆಗ್ತದೆ. ನಾನು ಆಲ್ರೆಡಿ ಇದರ ಸೂಪು ಭಾಳ ಹಿಂದೆ ತೋರಿಸಿದ್ದೆ, ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ ಫಸ್ಟಲ್ಲಿ ಬೀಟ್ರೂಟ್ ಸೂಪ್ ಅಂತ ಮಾಡಿದ್ದೆ, ಅದರದ್ದು ಬೆನಿಫಿಟ್ಸ್ ಕೂಡ ಹೇಳಿದ್ದೆ ನಾನು. ಹಾಗೆಯೇ ಇವತ್ತು ನಾನು ಈ ಕ್ಯಾರೆಟ್ ಮತ್ತು ಬೀಟ್ರೂಟ್ ಹಾಕಿ ಒಂದು ಹೆಲ್ದಿಯಾದೊಂದು ಜ್ಯೂಸು ಮಾಡ್ತಾ ಇದ್ದೇನೆ. ಓಕೆ, ಆಯಿತು. ನೋಡಿ, ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ನೋಡಿ, ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೂಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ. ಇದರ ಕ್ವಾಂಟಿಟಿ ಹೇಗೆ ಅಂದರೆ ಸೇಮ್ ಈಕ್ವಲ್, ಒಂದು ಕಪ್ಪು ಬೀಟ್ರೂಟು, ಒಂದು ಕಪ್ಪು ಕ್ಯಾರೆಟ್. ಹಾಗೆ ಈಗ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇವೆ, ಅದಕ್ಕೆ ಒಂದು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ತಾ ಇದ್ದೇನೆ. ಸಣ್ಣ ಗ್ಲಾಸ್ ಆದರೆ ಒಂದು ಕಪ್ ಹಾಕ್ಕೊಳ್ಳಿ. ಇದರಲ್ಲಿ ಈಗ ಒಂದು ಕಪ್ಪು ಬೀಟ್ರೂಟು, ಹಾಗೆಯೇ ಒಂದು ಕಪ್ಪು ಕ್ಯಾರೆಟ್ ಹಾಕಿ, ಒಂದು ಕಪ್ಪು ಕ್ಯಾರೆಟ್, ಒಂದು ಕಪ್ಪು ಬೀಟ್ರೂಟು, ಹಾಗೆಯೇ ಒಂದು ನಾಲ್ಕೈದು ಕ್ಯಾಶು ಗೇರುಬೀಜ ಹಾಕಿ 10 ನಿಮಿಷ ಬೇಯಿಸಿ. ಗ್ಯಾಸ್ ತುಂಬ ಫಾಸ್ಟ್ ಇರಬೇಡಿ, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ಒಂದು 10 ನಿಮಿಷ ಬೇಯಬೇಕಿದು.
ಇದು 10 ನಿಮಿಷ ಬೇಯಬೇಕು. ಆ ಬೇಯಿದ ನಂತರ ತಣ್ಣಗಾಗಬೇಕು. ಈ ಗೇರು ಬೀಜ ಯಾಕೆ ಅಂದ್ರೆ ಇದೊಂದು ರುಚಿಗೆ, ಗೇರು ಬೀಜ ಇಲ್ಲ ಅಂದ್ರೆ ಬಾದಾಮಿ ಕೂಡ ಆಗ್ತದೆ, ಇಲ್ಲದಿದ್ರೂ ಆಗ್ತದೆ, ಇದೊಂದು ರುಚಿ ಕೊಡ್ತದೆ ಒಂದು ಜ್ಯೂಸ್. ಅದಕ್ಕೋಸ್ಕರ ಇಲ್ಲಿ ಗೇರು ಬೀಜ ಕೂಡ ಹಾಕಿದ್ದೇನೆ. ಇದು ಆಪ್ಷನ್ ಅಲ್ಲಿ ಹಾಕಿದ್ರೆ ಒಳ್ಳೇದು. ನೋಡಿ ಈಗ 10 ನಿಮಿಷ ಆಗಿದೆ. ನೋಡಿ ನೀರೆಲ್ಲ ಡ್ರೈ ಆಗ್ತಾ ಬಂದಿದೆ. ಈಗ ಇದು ಬೆಂದಿದೆ. ಫುಲ್ 100% ಬೇಯಬೇಕು ಅಂತ ಇಲ್ಲ, ಇಷ್ಟು ಸಾಕು. ಈಗ ಇದನ್ನು ಆಫ್ ಮಾಡುವ. ಹಾಗೇನೆ ಇದು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ, ಫುಲ್ ತಣ್ಣಗಾಗಲಿ. ಈಗ ಇದು ಕೆಲವರಿಗೆ ಟೇಸ್ಟ್, ಉಪ್ಪು ಇಲ್ಲದಿದ್ದರೆ ಟೇಸ್ಟ್ ಅಂತ ಆಗದಿದ್ದರೆ ಸ್ವಲ್ಪ ಉಪ್ಪು ಕೂಡ ಒಂದು ಚಿಟಿಕೆಯಷ್ಟು ಸ್ವಲ್ಪನೇ ಉಪ್ಪು ಸೇರಿಸಿ, ಬೇಕು ಅಂತ ಆದರೆ ಮಾತ್ರ, ಬೇಡ ಅಂದರೆ ಬೇಡ. ನಾವು ಜ್ಯೂಸ್ ಎಲ್ಲ ಮಾಡುವಾಗ ಉಪ್ಪು ಹಾಕುವುದಿಲ್ಲ, ಇದು ನಾವು ಬೇಯಿಸಿದ್ದೇವಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕಿದ್ರೂ ಆಗ್ತದೆ, ಹಾಕದಿದ್ರೂ ಆಗ್ತದೆ, ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಮಾಡಿ. ಉಪ್ಪು ಹಾಕಲೇಬೇಕು ಅಂತ ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರಲ್ಲ, ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಒಂದು ಟೇಸ್ಟ್ ಅಂತ ಅಷ್ಟೇ. ಫುಲ್ ಕಂಪ್ಲೀಟ್ ತಣ್ಣಗಾಗಲಿ. ಓಕೆ, ಈಗ ತಣ್ಣಗಾಗ್ತಾ ಬಂದಿದೆ. ಸ್ವಲ್ಪ ಸ್ವಲ್ಪನೇ ಬಿಸಿ ಉಂಟು, ನಿಮಗೆ ಸಮಯ ಇದ್ದರೆ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಿ. ಈಗ ನಾವಿದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕುವ. ಈಗ ಇದಕ್ಕೆ 1 ಗ್ಲಾಸಷ್ಟು ಹಾಲು. ನೋಡಿ ಇದು ದೊಡ್ಡ ಗ್ಲಾಸ್, ಹಾಗಾಗಿ 1/4 ಕಪ್ಪು ತಗೊಂಡಿದ್ದೇನೆ. ಇದರಲ್ಲಿ 1 ಗ್ಲಾಸ್ ಹಾಲು. ನಾನಿದು ಕಾಯಿಸಿದ ಹಾಲಲ್ಲ, ಹಸಿ ಹಾಲೇ ಹಾಕ್ತಾ ಇದ್ದೇನೆ. ನಿಮಗೆ ಹಸಿ ಹಾಲು ಇಲ್ಲ ಅಂದರೆ ಬಿಸಿ ಕೂಡ ಹಾಲು ಹಾಕ್ಬೋದು, ಬಿಸಿಯಾಗಿ ತಣ್ಣಗಾದ ಹಾಲನ್ನು ಹಾಕ್ಕೊಳ್ಳಿ. ಹಸಿ ಹಾಲು ಹಾಕಿದರೆ ಒಳ್ಳೆ ಟೇಸ್ಟ್ ಅಂತ, ಇನ್ನು ಹಸಿ ಹಾಲು ಒಳ್ಳೆಯದಾಗೋದಿಲ್ಲ ಅಂತ ಇದ್ದರೆ ಬಿಸಿಯಾಗಿ ತಣ್ಣಗಾದ ಮೇಲೆ ಹಾಕಿ. ಹಾಗೆಯೇ ಸ್ವೀಟಿಗೆ ನಾನಿಲ್ಲಿ ಹನಿ ಹಾಕ್ತಾ ಇದ್ದೇನೆ. ನೀವು ಸಕ್ಕರೆ ಕೂಡ ಹಾಕ್ಬೋದು, ಬೆಲ್ಲ ಕೂಡ ಹಾಕ್ಬೋದು. ನಾನು ಯಾವಾಗಲೂ ಜ್ಯೂಸ್ ಮಾಡುವಾಗ ಜಾಸ್ತಿಯಾಗಿ ಹನಿಯೇ ಹಾಕೋದು, ಸ್ಪೆಷಲಿ ಬೀಟ್ರೂಟ್ ಜ್ಯೂಸ್ ಮಾಡುವಾಗ. ಇನ್ನು ನಿಮಗೆ ಸ್ವೀಟ್ ಯಾವುದು ಬೇಕು ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹನಿ ಹಾಕ್ತಾ ಇದ್ದೇನೆ. ಇದೇ ಸ್ವೀಟ್ ನನಗೆ ಸಾಕಾಗ್ತದೆ, ಇದೇ ನನಗೆ ತುಂಬ ಟೇಸ್ಟ್ ಆಗ್ತದೆ. ಇನ್ನು ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ. ಓಕೆ, ಜ್ಯೂಸ್ ಗ್ರೈಂಡ್ ಆಯಿತು, ರೆಡಿ ಆಯಿತು. ನಮ್ಮದು ಮ್ಯಾಜಿಕಲ್ ಡ್ರಿಂಕ್ ರೆಡಿ ಆಯಿತು. ಇದನ್ನೊಂದು ಮ್ಯಾಜಿಕಲ್ ಡ್ರಿಂಕ್ ತಲೆ ಹೇಳ್ಬೋದು, ಬೇಕಾದರೆ ನೀವೇ ಇದರ ರಿಸಲ್ಟ್ ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗಂತ ಒಂದು ಸಲ ಕುಡಿದು ಬಿಳಿ ಆಗಲಿಲ್ಲ ಅಂತ ಕಮೆಂಟ್ ಮಾಡಬೇಡಿ. ಒಂದು ಸಲಕ್ಕೆ ಯಾವುದೂ ಆಗೋದಿಲ್ಲ, ವಾರಕ್ಕೊಂದೆರಡು ಸಲ ಅಥವಾ ಒಂದು ಒಮ್ಮೆ ಆದರೂ ಕುಡಿದು ಟ್ರೈ ಮಾಡಿ. ಖಂಡಿತ ನಿಮ್ಮ ಸ್ಕಿನ್ನಲ್ಲಿ ಗ್ಲೋಯಿಂಗ್ ವೈಟ್ ಆಗ್ತೀರಾ. ಈಗ ಇನ್ನು ಇದಕ್ಕೆ ನಿಮಗೆ ಬೇಕಾದ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಬೋದು, ಅದೆಲ್ಲ ನಿಮ್ಮ ಟೇಸ್ಟಿಗೆ ಅನುಸಾರ. ನಾನು ಐಸ್ ಕ್ಯೂಬ್ಸ್ ಎಲ್ಲ ಹಾಕೋದಿಲ್ಲ, ಒಮ್ಮೊಮ್ಮೆ ಹಾಕ್ತೇನೆ, ಒಮ್ಮೊಮ್ಮೆ ಹಾಕೋದಿಲ್ಲ. ಹಾಕೋದಿಲ್ಲ ಅಂತಲ್ಲ, ಸೆಕೆ ಇದ್ದರೆ ಎಲ್ಲ ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ. ಎಲ್ಲ ಸೀಸನಲ್ಲಿ ಐಸ್ ಹಾಕಿ ಕುಡಿಲಿಕ್ಕೆ ಆಗೋದಿಲ್ಲ, ಸೊ ಒಮ್ಮೊಮ್ಮೆ ಐಸ್ ಹಾಕದೆ ಕೂಡ ಕುಡಿತೇನೆ. ತುಂಬ ರುಚಿಯಾಗ್ತದೆ. ಗೇರು ಬೀಜ ಹಾಕಿರ್ತೇವಲ್ಲ, ಅದು ನೀವು ಬೇಯಲಿಕ್ಕೆ ಇಡುವಾಗಲೂ ಸ್ವಲ್ಪ ಉಪ್ಪು ಹಾಕ್ಬೋದು, ಆವಾಗ ಉಪ್ಪು ಸಿಹಿಯನ್ನೆಲ್ಲ ಎಳ್ಕೊಳ್ತದಲ್ಲ ಕ್ಯಾರೆಟ್ ಮತ್ತು ಬೀಟ್ರೂಟು. ಇದು ತುಂಬ ದಪ್ಪ ಆಗಿದೆ, ನಾನು ಸ್ವಲ್ಪ ಮಾಡಿದ್ದು ಜಾಸ್ತಿ ಆಯಿತು. ನೀವು ಸಣ್ಣ ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಸ್ವಲ್ಪ ನೀರಾಗಿ ಕೂಡ ಮಾಡ್ಬೋದು. ಇದು ತುಂಬ ನೋಡಿ ದಪ್ಪ ಉಂಟು, ನೋಡಿ ಗ್ರೈಂಡ್ ಮಾಡುವಾಗ ತುಂಬ ನೈಸಾಗಿ ಗ್ರೈಂಡ್ ಮಾಡಿ. ಬಾಯಿಗೆ ಸಿಕ್ಕಿದ್ರೆ ಒಳ್ಳೇದಾಗೋದಿಲ್ಲ, ಬಾಯಿಗೆ ಸಿಗಬಾರ್ದು. ನೈಸಾಗಿ ಗ್ರೈಂಡ್ ಮಾಡಿದರೆ ಸೂಪರ್ ಆಗ್ತದೆ. ಇನ್ನು ಬೇಯಿಸಿ ಬೇಡ ಅಂತ ಹೇಳುವವರು ಹಸಿ ಕೂಡ ಮಾಡ್ಬೋದು, ಇದೇ ರೀತಿ ಮಾಡಬೇಕು ಅಂತ ಇಲ್ಲ. ಇನ್ನು ಇದನ್ನು ಬೇಯಿಸೋ ಉದ್ದೇಶ ಏನಂದರೆ, ನಾವು ಹಸಿಯಾಗಿ ಜ್ಯೂಸ್ ಮಾಡಿದರೆ ತರಿತರಿ ಸಿಗ್ತದಂತ ಸೋಸಿ ತೆಗಿತೇವೆ, ಅದೇ ಇದು ಬೇಯಿಸಿ ಈ ರೀತಿ ಗ್ರೈಂಡ್ ಮಾಡಿದರೆ ಇದನ್ನು ಸೋಸುವ ಅವಶ್ಯಕತೆ ಇರುವುದಿಲ್ಲ, ನೈಸಾಗಿ ಗ್ರೈಂಡ್ ಆಗ್ತದೆ. ಅದಕ್ಕೋಸ್ಕರ ನಾನು ಈ ರೀತಿ ಬೇಯಿಸಿ ಜ್ಯೂಸ್ ಮಾಡಿದ್ದೀನಿ. ನಾನು ಹೀಗೆ ಮಾಡ್ತೇನೆ. ಇನ್ನು ನಾನು ಒಮ್ಮೊಮ್ಮೆ
ಸೂಪ್ ಕೂಡ ಮಾಡ್ತೇನೆ ಬೀಟ್ರೋಟು. ಓಕೆ, ನೋಡಿದ್ರಲ್ವಾ ಇವತ್ತಿನ ಈ ಸ್ಕಿನ್ ವೈಟ್ನಿಂಗ್ ವೈಟ್ ಆಗುವ ಮ್ಯಾಜಿಕಲ್ ಡ್ರಿಂಕ್ ಜ್ಯೂಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆವಾಗ ನಾನು ಹಾಕುವ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತದೆ. ಓಕೆ, ಸಿಗುವ ಇನ್ನು ಮುಂದಿನ ವಿಡಿಯೋದಲ್ಲಿ. ಅಷ್ಟೊತ್ತನಕ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.